ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿದ್ಯಾದೀಪಕ್. ಇವತ್ತು ನಾವು ಹೊಸ ಪಿಕ್ಚರ್ ಕಾರ್ಯಕ್ರಮದಲ್ಲಿ ಹೋಮ್ ಮಿನಿಸ್ಟರ್ ಸಿನಿಮಾ ನೋಡೋದಕ್ಕೆ ಅನುಪಮ ಥಿಯೇಟರ್ಗೆ ಬಂದಿದ್ದೀವಿ. ಸೊ ಫಾರ್ ದ ಫಸ್ಟ್ ಟೈಮ್ ಉಪೇಂದ್ರ ಅವರು ಒಂದು ಡಿಫ್ರೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ ಅನ್ನುವಂತಹ ಚಿತ್ರ ಮಿನಿಸ್ಟರ್. ಸೊ ಬನ್ನಿ, ಹಾಗಿದ್ರೆ ಸಿನಿಮಾ ಹೇಗಿದೆ, ಅಭಿಮಾನ ಯಾವ ರೀತಿಯಾದಂತಹ ರಿವ್ಯೂ ಕೊಡ್ತಾರೆ, ಸಿನಿಮಾ ಕತೆ ಇಷ್ಟ ಆಯ್ತಾ, ಉಪ್ಪಿಯವರ ಡೈರೆಕ್ಟ್ ಉಪ್ಪಿಯವರ ಮಾಡಿರೋದು, ಸೊ ಇದು ಯಾವ ಥರ, ಎಲ್ಲ ಅಭಿಮಾನಿಗಳ ಬಾಯಿಂದ ಕೇಳ್ಕೊಂಬರೋಣ. ಫ್ಯಾಮಿಲಿ ಥಿಂಗ್ಸ್, ಗಂಡ ಹೆಂಡತಿಗೆ ಯಾವತ್ತೂ ಭೇದ ಭಾವನೆ ಬರಬಾರ್ದು. ಜೀವನದ ಬಗ್ಗೆ ಕಷ್ಟ ಸುಖ ಅನ್ನೋದು ಫಿಲಿಮ್ ಅಲ್ಲಿ ಕೊಟ್ಟಿದ್ದಾನೆ. ಆದಷ್ಟು ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ಜೀವನ ಮಾಡೋದು ಫ್ಯಾಮಿಲಿ ಬಗ್ಗೆ ಕೊಟ್ಟಿದ್ದಾನೆ. ಚೆನ್ನಾಗಿದೆ, ಸೂಪರ್ ಸೂಪರ್ ಫ್ಯಾಮಿಲಿ ಮೂವಿ, ಸೂಪರ್ ಆಗಿದೆ. ಫ್ಯಾಮಿಲಿ ಕೂತು ಆರಾಮಾಗಿ ನೋಡಿ. ಫಿಲಮ್ ಚೆನ್ನಾಗಿದೆ, ಇಷ್ಟ ಆಗಿದೆ. ಮೇಡಮ್ ಉಪೇಂದ್ರ ಅವ್ರ ಆಕ್ಟಿಂಗ್ ಸಖತ್ತಾಗಿದೆ. ಮತ್ತೆ ಅವ್ರು ಈ ಅವರು ಇದು ಅವ್ರ ಮಿಸ್ಸಸ್ ಮಾಡಿದಾರಲ್ಲ, ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ಹಾಂ, ತುಂಬ ಇಷ್ಟ ಆಯಿತು. ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿದೆ. ಅಂದರೆ ಈ ಥರ ಒಂದು ಸ್ಟೋರಿ ನಾನು ನೋಡಿಲ್ಲ ಯಾವತ್ತೂ. ಫಸ್ಟ್ ಟೈಮ್ ಈ ಥರ ನಾನು ನೋಡಿದ್ದು, ನನಗೆ ತುಂಬ ಇಷ್ಟ ಆಗೋಯಿತು. ಈ ಥರ ಹೋಮ್ ಮಿನಿಸ್ಟರ್ ಅಂತ ಈಗ ಒಬ್ಬರು ಮನೇಲಿ ಇದ್ಬಿಟ್ಟು ಒಬ್ಬರು ಲೇಡೀಸ್ನ ಕೆಲಸಕ್ಕೆ ಕಳಿಸಿ ಪಾಪ ಮಕ್ಕಳು ಯಾರೋ ಎತ್ಕೊಂಡೋಗಿದ್ದಾರೆ ಅಂತ ಅವ್ರನ್ನ ಕಾಯೋದಕ್ಕೋಸ್ಕರ ಕೆಲಸ ಬಿಟ್ಬಿಟ್ಟು ಇವರು ಮನೇಲಿ ಇರ್ತಾರಲ್ಲ ಉಪೇಂದ್ರ ಅವರು, ನನಗೆ ತುಂಬ ಇಷ್ಟ ಆಗೋಯಿತು. ಚಿತ್ರ ನೋಡಿದ್ವಿ, ಉಪೇಂದ್ರ ಅವರಿಗೆ ಒಂಥರ ಡಿಫ್ರೆಂಟ್ ರೋಲ್ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಉಪೇಂದ್ರ ಅವರು ಫಾರ್ ದ ಫಸ್ಟ್ ಟೈಮ್ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಅಂತ ಅಂದ್ರೆ ಮನೆಯಲ್ಲಿ ಕೆಲಸ ಅಂದ್ರೆ ಯಾವ ತರ ಅಂದ್ರೆ, ಮಕ್ಕಳನ್ನ ನೋಡ್ಕೊಂಡು, ಮನೆಯ ಕೆಲಸಗಳನ್ನ ನೋಡ್ಕೊಂಡು, ಅಕ್ಕಪಕ್ಕದವರಿಗೆ ಹೆಲ್ಪ್ ಮಾಡ್ಕೊಂಡು ಈ ರೀತಿಯಾದಂತಹ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ. ಇವರ ಮಿಸ್ಸಸ್ ವೇದಿಕಾ ಅವರು ಇದರಲ್ಲಿ ಒಂದು ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಹಾಗೆಯೇ ಇವರ ಸಂಪಾದನೆಯಲ್ಲಿ ಮನೆ ನಡೀತಾ ಹೋಗುತ್ತೆ. ಆ್ಯಂಡ್ ಇವರಿಗೆ ಒಂದು ಚಾಲೆಂಜ್ ಎದುರಾಗುತ್ತೆ, ಅದೇನಂದರೆ 25 ಲಕ್ಷ ರೂಪಾಯಿಯ ಒಂದು ಹಾಸ್ಪಿಟಾಲಿಟಿ ಖರ್ಚು ಏನಿದೆ ಅದು ಇವರ ಮೇಲೆ ಬಿದ್ದುಬಿಡುತ್ತೆ. ಇದನ್ನು ಯಾವ ರೀತಿಯಾಗಿ ತೀರಿಸ್ತಾರೆ ಅನ್ನೋದೇ ಈ ಸಿನಿಮಾದ ಕತೆ. ಆ್ಯಂಡ್ ಉಪೇಂದ್ರ ಅವರ ಡೈರೆಕ್ಷನ್ ಅಂದರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗಿರುತ್ತೆ, ಏನು, ಎತ್ತ. ಉಪೇಂದ್ರ ಅವರ ಡೈರೆಕ್ಷನ್ ಅಂದರೆ ಕೇಳಬೇಕಾ, ಕತೆ ಹಬ್ಬ ಆಗಿರುತ್ತೆ. ಅದೇ ಫಾರ್ ದ ಫಸ್ಟ್ ಟೈಮ್ ಉಪೇಂದ್ರ ಅವರು ಆ್ಯಕ್ಟ್ ಮಾಡಿದ್ದಾರೆ, ಕತೆ ಬೇರೆಯವ್ರದ್ದು. ಸೊ ಹಾಗಾಗಿ ಒಂದು 50-50 ರಿವ್ಯೂ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಉಪೇಂದ್ರ ಅವರ ಡೈರೆಕ್ಷನನ್ನು ನೋಡಿ ಜನ ಮೆಚ್ಕೊಂಡಿರ್ತಾರೆ. ಬೇರೆಯವರ ಕತೆಗೆ ಉಪೇಂದ್ರ ಆ್ಯಕ್ಟ್ ಮಾಡಿದ್ದಾರೆ ಅಂದಾಗ ಅಲ್ಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಅನ್ನುವಂಥದ್ದು ಎದ್ದು ಕಾಣಿಸುತ್ತೆ. ಹಾಗೆಯೇ ಇದರಲ್ಲಿ ಒಂದು ರಿಯಾಲಿಟಿ ಶೋನ ತಂದಿದ್ದಾರೆ ಉಪೇಂದ್ರ ಅವರು ಕೂಡ. ಇಲ್ಲಿ ಒಂದು ಟಿವಿ ಸೀರಿಯಲ್ ರಿಯಾಲಿಟಿ ಶೋ ಅಲ್ಲಿ ಕೂಡ ಭಾಗವಹಿಸ್ತಾರೆ. ಸೊ ಇದು ಯಾವ ರೀತಿಯಾಗಿರುತ್ತೆ ರಿಯಾಲಿಟಿ ಶೋ ಅಲ್ಲಿ ಉಪೇಂದ್ರ ಇರುವಂಥದ್ದು, ಹಾಗೆ ಸಿನಿಮಾದಲ್ಲಿ ರಿಯಾಲಿಟಿ ಶೋನ ತರುವಂಥದ್ದು ಯಾವ ರೀತಿಯಾಗಿರುತ್ತೆ, ಉಪೇಂದ್ರ ಅವರು ಒಂದು ಮನೆ ಕೆಲಸಗಾರನಾಗಿ ಹೇಗೆ ಕಾಣಿಸ್ಕೊಳ್ತಾರೆ, ಸೊ ಒಂಥರ ಡಿಫ್ರೆಂಟ್ ಆಗಿ ವಿಭಿನ್ನ ಅನ್ಸುತ್ತಲ್ಲ. ಸೊ ಈ ಎಲ್ಲ ಪಾತ್ರಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅನ್ಕೊಂತೀನಿ. ಸೊ ಇದನ್ನು ನೀವು ಕಣ್ಣಾರೆ ನೋಡಬೇಕು ಅಂದರೆ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ. ಉಪೇಂದ್ರ ಅವರ ಆ್ಯಕ್ಟ್ ಇಷ್ಟ ಆಯ್ತಾ, ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು SDC World Kannada ಯೂಟ್ಯೂಬ್ ಚಾನಲ್ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ.